ಮಾಜಿ ಸಚಿವ ಡಿ ಸುಧಾಕರ್ ಇವತ್ತು ವಿಚಾರಣೆಗೆ ಬರೋದಿಲ್ಲ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಗೈರು ಸಿಡಿ ಲೇಡಿ ಖಾತೆಗೆ ಹಣ ವರ್ಗಾವಣೆ ಮಾಡಿದ್ದ ಆರೋಪ ಮಾಜಿ ಸಚಿವ ಡಿ ಸುಧಾಕರ್ ಅವರ ಮೇಲೆ ಕೇಳಿ ಬರ್ತಾಯಿತು ಮಾಜಿ ಸಚಿವ ಡಿ ಸುಧಾಕರ್ ಇವತ್ತು ವಿಚಾರಣೆಗೆ ಬರೋದಿಲ್ಲ क्षेत्र कार्यक्रम हिन्दली विचारण के गैर सीडी लेडी खाते हण वर्गवणे आरोप विचारण के बरल अपष्टीकरण सुधाकर् दिन बढ़िक एसआईटी मुदे हाजर बैंक वह दाखले समेत हाजर सूचने ಬರೋದಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸುಧಾಕರ್ 3 ದಿನಗಳ ಬಳಿಕ ಎಸ್ಐಟಿ ಮುಂದೆ ಹಾಜರು ಬ್ಯಾಂಕಿನ ವಹಿವಾಟಿನ ದಾಖಲೆಯ ಸಮೇತ ಹಾಜರಾಗೋದಕ್ಕೆ ಸೂಚನೆ ನೀಡಲಾಗಿದೆ ಯಸಿವಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜು ಸುಧಾಕರ್ ವಿಚಾರಣೆಗೆ ಹಾಜರಾಗದೇ ಇರೋದಕ್ಕೆ ಏನು ಕಾರಣ ಕೊಡ್ತಾ ಇದ್ದಾರೆ ಒಟ್ಟಾರೆ ಕೇಸ್ ನಲ್ಲಿ ಇವರ ಹೆಸರು ಮತ್ತು ಇವತ್ತು ಹಾಜರಾಗಬೇಕಾಗಿತ್ತು ಅದಕ್ಕೆ ಅವರು ಕೊಡ್ತಾ ಇರೋ ಕಾರಣ ಏನು ಭಾವನೆ ಈಗಾಗಲೇ ಏನು ಡಿ ಸುಧಾಕರ್ ಅವರಿಗೆ ಒಂದಷ್ಟು ಆರೋಪಗಳು ಕೇಳಿಬಂದಿರತಕ್ಕಂತ ಅವರ ಮೇಲೆ ಅಂದ್ರೆ ಏನು ಸಂತ್ರಸ್ತೆ ಯುವತಿಯನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ಅನ್ನು ರಿಟ್ರೀವ್ ಮಾಡಿದ್ರು ರಿಟ್ರೀವ್ ಮಾಡಿದಾಗ ಇಲ್ಲಿ ಡಿ ಸುಧಾಕರ್ ಗೆ ಹೆಚ್ಚು ಕರೆಗಳು ಹೋಗಿದ್ದು ಪತ್ತೆಯಾಗಿದ್ದು ಜೊತೆಗೆ ಆಕೆಯ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಕೂಡ ಚೆಕ್ ಮಾಡಿದ ಸಂದರ್ಭದಲ್ಲಿ ಡಿ ಸುಧಾಕರ್ ಅಕೌಂಟ್ ನಿಂದ ಆ ಯುವತಿಗೆ ದುಡ್ಡು ಹೋಗಿರತಕ್ಕಂತದ್ದು ಕೂಡ ಪತ್ತೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಕೂಡ ಡಿ ಸುಧಾಕರ್ ಗೆ ಒಂದು ಕರೆಯನ್ನ ಮಾಡಿ ಒಂದು ಹೇಳಿದ್ರು ಜೊತೆಗೆ ಅವರನ್ನ ವಿಚಾರಣೆಗೆ ಬರಲಿಕ್ಕೆ ಅಂತ ತನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿದೆ ಅದನ್ನ ತೆಗೆದುಕೊಂಡು ಬಂದು ವಿಚಾರಣೆಗೆ ಬರಬೇಕು ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ರು ಈ ಹಿನ್ನೆಲೆಯಲ್ಲಿ ಕೂಡ ಅಂದ್ರೆ ಇವತ್ತು ವಿಚಾರಣೆಗೆ ಡಿ ಸುಧಾಕರ್ ಹಾಜರಾಗ್ತಾರೆ ಅನ್ನೋದು ಒಂದು ಒಂದು ಕೇಳಬಂದಿತ್ತು ಈ ಹಿನ್ನೆಲೆಯಲ್ಲಿ ಅವರನ್ನೇ ನಾವು ಕೇಳಿದಂತ ಸಂದರ್ಭದಲ್ಲಿ ಡಿ ಸುಧಾಕರ್ ನಾವು ಯಾವ ರೀತಿ ಅಂತ ಇಲ್ಲಿ ಬರುವಂತ ನೆಸೆಸರಿ ಇಲ್ಲ ನನಗೆ ಯಾರು ಕೂಡ ಕರೆದಿಲ್ಲ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಇವತ್ತು ಪ್ರೋಗ್ರಾಮ್ ಗಳಿವೆ ಹಾಗಾಗಿ ನಾನು ಇವತ್ತು ಬರೋದು ಡೌಟ್ ಮತ್ತೆ ಇನ್ನೊಂದು 3-4 ದಿನಗಳ ನಂತರ ಬಿಟ್ಟು ನಾನು ಬರ್ತೇನೆ ಅನ್ನೋ ಮಾತುಗಳನ್ನು ಸ್ಪಷ್ಟಪಡಿಸಿರತಕ್ಕಂತದ್ದು ಅಂದ್ರೆ ಆಗಲೇ ಏನು ಎಸ್ಐಟಿ ಇವತ್ತು ಏಕಕಾಲದಲ್ಲಿ 3 ಜನರನ್ನ ಒಂದು ವಿಚಾರಣೆ ಮಾಡ್ತಾರೆ ಅನ್ನೋದನ್ನ ಹೇಳಲಾಗ್ತಿತ್ತು ಆದರೆ ಈಗ ಸದ್ಯದಲ್ಲಿ ಸಂತ್ರಸ್ತೆಯನ್ನ ಮಾತ್ರ ಒಂದು ವಿಚಾರಣೆ ಮಾಡ್ತಾ ಇರತಕ್ಕಂತದ್ದು ಅಂದ್ರೆ ಪ್ರಮುಖವಾಗಿ ನೋಡೋದಾದಾಗ ರಮೇಶ್ ಜಾರಕಿಹೊಳಿ ಕೂಡ ಒಂದು ಕಡೆ ಬರ್ತಾ ಇಲ್ಲ ಇತ್ತೆ ಡಿ ಸುಧಾಕರ್ ಕೂಡ ಬರ್ತಾ ಇಲ್ಲ ಅದೇ ಹಾಗಾಗಿ ಇವಾಗ ಬರ್ತಿರತಕ್ಕಂತ ಮಾಹಿತಿ ಅಂದ್ರೆ ಯುವತಿ ಒಂದೇ ವಿಚಾರಣೆಗೆ ಬರುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಆಕೆ ಒಬ್ಬರಿಗೆ ವಿಚಾರಣೆನ ಮಾಡಬೇಕು ಜೊತೆಗೆ ಎಸ್ಐಟಿ ಟೀಮ್ ಕೂಡ ಈಗಾಗಲೇ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರತಕ್ಕಂತದ್ದು ಯಾವ ಯಾವ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು ಅನ್ನೋದನ್ನ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅದೆಲ್ಲವೂ ಕೂಡ ಈಗ ಏನು ಬರದೇ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಕೈ ಬಿಟ್ಟಿರುವಂತದ್ದು ಸದ್ಯ ಈಗ ಬರ್ತಿರತಕ್ಕಂತದ್ದು ಏನು ಡಿ ಸುಧಾಕರ್ ಕೆ ಅಂದ್ರೆ ಇವತ್ತು ವಿಚಾರಣೆಗೆ ಹಾಜರಾಗಲ್ಲ ಒಂದು ವೇಳೆ ಏನಾದರೂ 3-4 ದಿನಗಳು ಬಿಟ್ಟು ನಂತರ ನನಗೆ ಅವಕಾಶವನ್ನು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ನಾನು ಆ ದಿನ ಬರ್ತೀನಿ ಈಗ ಇವತ್ತಿನ ದಿನ ನನಗೆ ಬಹಳಷ್ಟು ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಇರುವಂತ ಹಿನ್ನೆಲೆಯಲ್ಲಿ ನಾನು ಇವತ್ತು ಹಾಜರಾಗ್ತಿಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿರತಕ್ಕಂತದ್ದು ಭಾವನ ಎಸ್ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್